ಆರಂಭಿಸುತ್ತಾರೆ. ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಸಮಸ್ತರಿಗೂ ಸಹ ಒಂದೇ ಮಾತಿನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಸಮಾಜ ಕೂಡ ಗುರುತಿಸಬೇಕಾಗುತ್ತೆ, ನಾಗರಿಕ ಸಮಾಜ ಹೆಚ್ಚಾಗಿ ಗುರುತಿಸಬೇಕಾಗುತ್ತೆ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಒಂದು ಸಂದೇಶ, ನಮ್ಮ ನಾಡು, ನಮ್ಮ ಪರಿಸರ, ನಮ್ಮ ಕಾಡು, ನಮ್ಮ ಜಲ, ನಮ್ಮ ನದಿ ನೀರು ಇದನ್ನೆಲ್ಲವನ್ನ ಕೂಡ ರಕ್ಷಣೆ ಮಾಡಬೇಕಾದ್ರೆ ಆ ಜವಾಬ್ದಾರಿ ನಾಳೆ ವಹಿಸ್ಬೋದು. ಇನ್ನೊಬ್ಬರನ್ನ ದೂರದು ಪ್ರವಾಸಿಗರು ಬಂದಿರೋದು ಅಂತ ಹೇಳುವಂಥ ಮಾತುಗಳನ್ನು ನಾಡ್ಕೊಂಡು ನಮ್ಮ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳುವಂಥ ಕೆಲಸದಿಂದ ನಾವು ನಿಲ್ಲಿಸ್ಬೇಕಾಗುತ್ತೆ. ಇದನ್ನು ನಾವೇ ಇದನ್ನು ಸ್ವಚ್ಛಗೊಳಿಸ್ಬೇಕಾಗುತ್ತೆ, ನಾವೇ ಇದನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಮಾತಾಡಿದ್ರೆ ಇಲ್ಲಿ ಕೆಲವರು ಬರೀ ದೇಶ ಗಡಿ ಇದರಂಥ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ ಆ ಮುಖವಾಡದ ಹಿಂದೆ ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಸ್ನಾನ ಮಾಡ್ತಾರೆ. ಈ ಬಾರಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದವರು ಮತ್ತು ಕೊಡಗಿನ ಜನತೆ ಗುರುತಿಸಿದ್ದಾರೆ, ಅದನ್ನು ಮುಂದುವರಿಸುವ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾದಂಥ ಕಾರ್ಯಕ್ರಮ. ಇದನ್ನು ನಾವೆಲ್ಲರೂ ಕೂಡ ಭಾರಿ ಗಂಭೀರವಾಗಿ ಪರಿಗಣಿಸಬೇಕು ಕೂಡ ತಮ್ಮಲ್ಲಿ ವಿನಿಯೋಗಿಸ್ಕೊಳ್ತಾ ಇದ್ದೀವಿ. ನಾವು ಇದನ್ನು ಮುಂದುವರಿಸೋಣ. ಅದನ್ನು ಸ್ವಚ್ಛ ಸುಭದ್ರವಾದಂಥ ನಾಡನ್ನು ಕಟ್ಟಲಿಕ್ಕೆ ಶ್ರಮಿಸೋಣ ಅಂತ ಹೇಳಿ ತಮ್ಮೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಶುಭಾಶಯಗಳು ಹೇಳಿ ತಾಯಿ ಕಾವೇರಂದೆ ಈ ನಾಡಿನ ಈ ಊರಿನ ಸಮಸ್ತ ದೇವರಂದೇವರು ಎಲ್ಲರಿಗೂ ಕೂಡ ಭಾಷೆ ಕಲಿಸಿದ್ದು ಒಳ್ಳೆಯದಾಗಲಿ. ನಮ್ಮೆಲ್ಲರೂ ಕೂಡ ಶುಭಾಶಯ. ಎಷ್ಟು ಗೌರವ ಕೊಟ್ಟು ಅವ್ರು ಬಂದಿದ್ದಾರೆ ಅಂದರೆ ನಮ್ಗೆ ಭಾಳ ಸಂತೋಷ ಇದೆ. ಆರ್ಥಿಕ ಶುಭಾಶಯಗಳು.
ತಾವು ಇದ್ರೆ ಮಾತ್ರ ನಾವು ಎಲ್ಲರೂ ಸ್ವಚ್ಛತೆಯಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ. ಬೆಳಿಗ್ಗೆ ನಾವು ಇದ್ದು ಹೊರಗಡೆ ಬರೋಕ್ಕಿಂತ ಮೊದಲೇ ತಾವು ಹೊರಬಂದು ಎಲ್ಲ ತ್ಯಾಜ್ಯವನ್ನು ನಿವಾರಣೆ ಮಾಡೋದ್ರಲ್ಲಿ ಇನ್ನೂ ಕೆಲಸವನ್ನು ಮಾಡ್ತಾ ಇದ್ದ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಸಾಲ. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.